ಇಲ್ಲಿ ಈ ರೇಂಜ್ ಅಲ್ಲಿ ಆಡ್ತಾ ಇರೋದು ಇನ್ನೊಂಥರ ಖುಷಿ ಕೊಡ್ತಾ ಇದೆ. ಲಾಸ್ಟ್ ವಿನ್ ಆಗಿದ್ದು 2013 ಅಲ್ಲಿ ಅಂತೆ, ಅದಾದ್ಮೇಲೆ ಇವೆರಡು ಮ್ಯಾಚನ್ನೇ ಗೆದ್ದಿರೋದು ಆರ್ ಸಿ ಬಿ ಅವರು ಚೆನ್ನೈ ಪಿಚ್ಚಲ್ಲಿ. ಸೊ ಖುಷಿ ಏನಪ್ಪ ಅಂದರೆ ಲಾಸ್ಟ್ ಇಯರು ಪಿಚ್ ಗೂಡಿಸ್ತಿದ್ದಂಥ ಮ್ಯಾಕ್ಸ್ವೆಲ್ ಅವರು ಒಂದು ಫಾರ್ಮ್ ಕಂಡುಕೊಂಡಿದ್ದಾರೆ. ಫಾರ್ಮ್ಕಿನ ಹೆಚ್ಚಾಗಿ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಆರ್ ಸಿ ಬಿನಲ್ಲಿ. ಎ ಬಿ ಡಿ ವಿಲಿಯರ್ಸ್ ಕೂಡ ಅವರು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಅದು ಅವ್ರಿಗೆ ಫ್ರೀಡಮ್ ಕೊಡ್ತಾ ಇದೆ ಮ್ಯಾಕ್ಸ್ವೆಲ್ ಅವ್ರಿಗೆ ಚೆನ್ನಾಗಿ ಆಡೋಕ್ಕೆ, ಅವರ ಟ್ರೂ ಪೊಟೆನ್ಷಿಯಲ್ನ ಆಚೆ ತೋರ್ಸೋಕ್ಕೆ. ಮೇ ಬಿ ಪ್ರೀವಿಯಸ್ ಟೀಮಲ್ಲಿ ಎಲ್ಲ ಫೋಕಸ್ ಅವ್ರ ಮೇಲೆ ಇತ್ತು ಅನ್ಸುತ್ತೆ, ಎಲ್ಲ ಪ್ರೆಷರು ಅವ್ರ ಮೇಲೆ ಇತ್ತು ಅನ್ಸುತ್ತೆ, ಅದರಿಂದ ಏನೋ ಅವ್ರು ಪರ್ಫಾರ್ಮ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಏನೋ ಒಂದು ಎನರ್ಜಿ, ಓಕೆ ನನ್ನ ಥರನೇ ಇನ್ನೊಬ್ರು ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎ ಬಿ ಡಿ ಅವರು, ನಾನು ಆಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಅದೇ ಥರ ಅವರಿದ್ದಾರೆ ಅವ್ರು ನೋಡ್ಕೊತಾರೆ, ಎಲ್ಲ ಎ ಬಿ ಡಿ ಅವ್ರು ನೋಡ್ಕೊತಾರೆ, ನನ್ನ ನ್ಯಾಚುರಲ್ ಗೇಮ್ ನಾನು ಆಡ್ಬಿಟ್ಟು ಹೋಗೋಣ ಅನ್ನೋ ಒಂದು ಕಂಫರ್ಟ್ ಝೋನ್ ಕೂಡ ಮ್ಯಾಕ್ಸ್ವೆಲ್ ಅವ್ರಿಗೆ ಕೊಟ್ಟಿದೆ ಅನ್ಸುತ್ತೆ. ಸೊ ಚೆನ್ನಾಗಿ ಆಡಿದ್ದಾರೆ ಬ್ಯಾಟಿಂಗ್, ಅದು ಖುಷಿ. ಟಫ್ ಪಿಚ್ ಆ್ಯಕ್ಚುಲಿ, ತುಂಬ ಮ್ಯಾಚಸ್ ಸೇಮ್ ಜಾಗದಲ್ಲಿ ನಡೀತಿರೋದ್ರಿಂದ ಪಿಚ್ ಸ್ವಲ್ಪ ಸ್ಲೋ ಆಗುತ್ತೆ, ಬ್ಯಾಟಿಂಗ್ ಆಡೋದು ಕಷ್ಟ ಆಗುತ್ತೆ. ಸೊ ಅದೆಲ್ಲದರ ಮಧ್ಯೆ ಮ್ಯಾಕ್ಸ್ವೆಲ್ ಶೈನ್ ಆಗಿರೋದು ನನಗೆ ತುಂಬ ಇಷ್ಟ ಆಯಿತು ಬ್ಯಾಟಿಂಗಲ್ಲಿ. ಸೊ ಒಂದು ಒಳ್ಳೆ ಡೀಸೆಂಟ್ ಟೋಟಲ್, ಅಂದರೆ ವಿನ್ನೆಬಲ್, ವಿನ್ ಆಗುವಂಥ ಟೋಟಲ್ ಏನಲ್ಲ ಅದು, ಒಂದು ಟಫ್ ಫೈಟ್ ಕೊಡೋವಂಥ ಟೋಟಲ್ ಅಂತೂ ಇತ್ತು. ಸೊ ಸರ್ಪ್ರೈಸಿಂಗ್ಲಿ ಬ್ಯಾಟಿಂಗ್ ಒಂದು ಓಕೆಯಿಷ್ ಪರ್ಫಾರ್ಮೆನ್ಸ್ ಕೊಟ್ಟರು, ಬೌಲಿಂಗಲ್ಲಿ ಮತ್ತು ಫೀಲ್ಡಿಂಗಲ್ಲಿ ಇವತ್ತು ಆರ್ ಸಿ ಬಿ ಅವರು ಗೆದ್ದಿರೋದು ನೋಡಿ ತುಂಬಾ ಖುಷಿ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಫ್ರಮ್ ಶಹಬಾಜ್ ಅಹಮದ್. ಸೊ ಯಾರು ಆ ಥರ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾರೆ ಮ್ಯಾಚಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ. 3 wickets ಇನ್ ದ ಸೇಮ್ ಓವರ್, ಅದು ಐ ಪಿ ಎಲ್ ಅಲ್ಲಿ ನಂಬಕ್ಕೆ ಸ್ವಲ್ಪ ಕಷ್ಟನೇ. ಸೊ ಮಿರಾಕಲ್ ಅಂತಲೇ ಹೇಳ್ಬೋದು ಆ ಓವರ್. ಸೊ ಅದಕ್ಕೆ ಆ ಓವರಲ್ಲಿ ಫಸ್ಟ್ ವಿಕೆಟ್ ಕ್ಯಾಚ್ ತೊಗೊಂಡ್ರು ಎ ಬಿ ಡಿ ವಿಲಿಯರ್ಸ್, ಅಷ್ಟು ಈಸಿಯಾದ ಕ್ಯಾಚ್ ಅಲ್ಲ ಅಲ್ಲಿ ಅವ್ರು ತೊಗೊಂಡಿದ್ದು. ಸೊ ವಿಕೆಟ್ ಕೀಪಿಂಗಿಂದ ಈ ಕಡೆ ಬೌಲರ್ ಕಡೆ ಓಡ್ ಬಂದು ತೊಗೊಂಡ್ರು. ಸೊ ಈಕ್ವಲ್ ಎಫರ್ಟ್ ಫ್ರಮ್ ಬೌಲರ್ ಆ್ಯಂಡ್ ವಿಕೆಟ್ ಕೀಪರ್ ಅಂತಲೇ ಹೇಳ್ಬೋದು. ಸೊ ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್. 3 wickets ಅದಾದಮೇಲೆ ಇನ್ನೊಂದು ವಿಕೆಟ್ ನೆಕ್ಸ್ಟ್ ಓವರಲ್ಲಿ ಬಂತು. ಸೊ ಫ್ಯಾಂಟಾಸ್ಟಿಕ್, ಹರ್ಷಲ್ ಪಟೇಲ್ ಬೌಲಿಂಗಿಂದ ಒಂದು ವಿಕೆಟ್ ಬಂತು, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಫೀಲ್ಡಿಂಗ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ಯಾಚಸ್ ತೊಗೊಂಡ್ರು, ಯಾವುದು ಮಿಸ್ ಮಾಡಲಿಲ್ಲ, ಯಾವುದ್ಯಾವುದು ಕ್ರೂಷಿಯಲ್ ಕ್ಯಾಚಸ್ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡ್ರು. ಸೊ ಫೀಲ್ಡಿಂಗ್ ಆ್ಯಂಡ್ ಬೌಲಿಂಗಿಂದ ನೆನ್ನೆ ಮ್ಯಾಚ್ ವಿನ್ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ. ಫಸ್ಟ್ ಎರಡ್ ಮ್ಯಾಚ್ ವಿನ್ ಆಗಿದ್ದಾರೆ, ಯೂಶ್ವಲಿ ನಾವು ಫಸ್ಟ್ ಮ್ಯಾಚ್ ಆ ದೇವರಿಗೆ, ಸೆಕೆಂಡ್ ಮ್ಯಾಚ್ ಈ ದೇವರಿಗೆ ಅಂತ ಹೇಳಿ ಹೇಳಿ ಅಭ್ಯಾಸ. ಬಟ್ ನೆನ್ನೆ ವಿನ್ ಆಗಿದ್ದು ಒಂದು ಹೊಸ ಕಾನ್ಫಿಡೆನ್ಸ್ ಕೊಟ್ಟಿದೆ. ಬೇಡ ಬೇಡ ಅಂದ್ರು ಆಸೆ ಹುಟ್ಟಿಸಿದ್ದಾರೆ, ಈ ಸಲ ಕಪ್ ನಮ್ದೇ ಅಂತ ತಿರ್ಗಾ ಹೇಳೋ ಥರ ಮಾಡಿದ್ದಾರೆ. ನೋಡೋಣ ಲಾಸ್ಟಲ್ಲಿ ಏನು ಕೊಡ್ತಾರೆ, ಕಪ್ ಕೊಡ್ತಾರಾ ಬೇರೆ ಏನಾದರೂ ಕೊಡ್ತಾರಾ ಅಂತ. ಸೊ ಗುಡ್ ಸ್ಟಾರ್ಟ್, ಟಾಪ್ ಆಫ್ ದಿ ಟೇಬಲಲ್ಲಿ ಇದ್ದೀವಿ ನಾವು ಇವಾಗ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಯಾವ ಥರ ನೆಕ್ಸ್ಟ್ ಮ್ಯಾಚಸ್ ಆಡ್ತಾರೆ ಅಂತ. ಆಲ್ ದ ಬೆಸ್ಟ್ ಟು ಆರ್ ಸಿ ಬಿ ಅಂತ.